ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಇಂದಿನಿಂದ ಹೊಸ ಕಾನೂನು ಜಾರಿ, ಬ್ರಿಟಿಷರ ಕಾಲದ ಮೂರು ಅಪರಾಧ ಕಾಯ್ದೆಗಳು ರದ್ದು. ಸಂಸತ್ನಲ್ಲಿ ಮತ್ತೆ ಕೋಲಾಹಲ ಸಾಧ್ಯತೆ. ಇಂದು ಕಲಾಪ ಪುನರಾರಂಭ, ನೀಟ್, ಅಗ್ನಿಪಥ್, ಹಣದುಬ್ಬರ ಪ್ರಸ್ತಾಪ ನಿರೀಕ್ಷೆ. ಚಿತ್ರರಂಗದ ಬೇಡಿಕೆ ಈಡೇರಿಸಲು ಕ್ರಮ, ಸಿಎಂ. ದಕ್ಷಿಣ ಭಾರತದ ಮೊದಲ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಸ್ವಂತ ಕಟ್ಟಡ ಉದ್ಘಾಟನೆ. ಬೆಂಗಳೂರು ಸಂಸ್ಕೃತ ಸಾಧಕಿಗೆ ಮೋದಿ ಶಹಬಾಸ್. ಸಮಷ್ಟಿ ಗುಬ್ಬಿ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಪ್ರಶಂಸೆ. ಇಂದಿನಿಂದ ವಿಂಬಲ್ಡನ್ ಟೆನ್ನಿಸ್ ಸ್ಪರ್ಧಾ ಕಣಕ್ಕೆ ಜೋಕೋವಿಚ್ ಸಜ್ಜು, ಸಿನ್ನರ್ ಅಲ್ಕರಾಜ್ ಮೇಲೆ ಕಣ್ಣು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ, ಎಫ್ಐಡಿ ಆಧಾರದಲ್ಲಿ ಮಣ್ಣಿನ ಆರೋಗ್ಯ ಪರೀಕ್ಷೆ, ಜಿಲ್ಲಾ ಮಟ್ಟದಲ್ಲಿರುವ ಲ್ಯಾಬ್ಗಳಲ್ಲಿ ಟೆಸ್ಟ್, ಬಳಿಕ ಫಲಿತಾಂಶ ರೈತರಿಗೆ ರವಾನೆ. ಡೆಂಗಿ ಪ್ಲೇಟ್ಲೆಟ್ಸ್ಗೆ ಬೇಡಿಕೆ, ರಕ್ತ ನಿಧಿ ಕೇಂದ್ರಗಳಲ್ಲಿ ಪ್ಲೇಟ್ಲೆಟ್ಸ್ಗಾಗಿ ಹೆಚ್ಚಿದ ವಿಚಾರಣೆ. ಮಾನಸ ಸರೋವರ ಯಾತ್ರೆಗೆ ಸರ್ಕಾರದಿಂದ ಸಹಾಯಧನ, ಕರ್ನಾಟಕದ ಕಾಯಂ ನಿವಾಸಿಗಳು ಧನ ಸಹಾಯಕ್ಕೆ ಅರ್ಹ. ಧಾರಾಕಾರ ಮಳೆ, ಉತ್ತರ ಭಾರತ ತತ್ತರ, ವರುಣನ ಪ್ರಕೋಪಕ್ಕೆ 13 ಮಂದಿ ಬಲಿ. ಕ್ರೀಡಾಪಟುಗಳಿಗೆ ಸಿಹಿ, ಪದಕ ವಿಜೇತರಿಗೆ ಸಹಾಯಕ ನಿರ್ದೇಶಕರ ಮಟ್ಟದ ಹುದ್ದೆ.